ಈ ಲೋಡ್ ಶೆಡ್ಡಿಂಗ್ ವಿಚಾರಕ್ಕೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಇದೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಡಿಸಿಎಂ ಬರಗಾಲ ಇದ್ದಾಗ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗುತ್ತೆ, ಒಂದೆರಡು ಗಂಟೆ ವಿದ್ಯುತ್ ಸಮಸ್ಯೆ ಆಗುತ್ತೆ, ಅನುಸರಿಸಿಕೊಂಬೇಕು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಡ್ ಶೆಡ್ಡಿಂಗ್ ನ ವಿಚಾರಕ್ಕೆ. ಮಳೆ ಬಿದ್ದಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ, ಮಳೆ ಬಿದ್ದಿಲ್ಲ, ಹಾಗಾಗಿ ಕೇಂದ್ರ ಸಚಿವರ ಬಳಿ ಮನವಿಯನ್ನು ಮಾಡಿದ್ದೇವೆ. 10,000 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲಕ್ಕೂ ಕೂಡ ಚಿಂತನೆ ಮಾಡಿದೆ ಸರ್ಕಾರ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೋಡ್ ಶೆಡ್ಡಿಂಗ್ ವಿಚಾರಕ್ಕೆ ಕೊಟ್ಟಂತಹ ಹೇಳಿಕೆ ಇದು. ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಭೀಕರವಾದಂತ ಬರಗಾಲ, ಯಾವಾಗ ಬರಗಾಲ ಇರ್ತದೋ ವಿದ್ಯುತ್ ಶಕ್ತಿ ಉತ್ಪಾದನೆ ಕಡಿಮೆ ಆಗ್ತದೆ, ವಿದ್ಯುತ್ ಶಕ್ತಿ ಬೇಡಿಕೆ ರೈತರತ್ರ ಜಾಸ್ತಿ ಆಗ್ತಾ ಇದೆ. ಒಂದೆರಡು ಗಂಟೆ ಕೆಲವು ಕಡೆ ಕಡಿಮೆ ಆಗಿದೆ ಅಂತ ಹೇಳಿ ಎಲ್ಲ ಕಡೆನೂ ಒತ್ತಡ ಬರ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮಿನಿಸ್ಟರ್ ಕೂಡ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಿನ್ನೆ ನನಗೆ ಡೆಲ್ಲಿಯಿಂದನೂ ಕೂಡ ನನಗೆ ಮಾತಾಡಿದ್ರು. ನಾವು ಕೂಡ ಈ ಸೋಲಾರ್ ಪವರು ಇನ್ನೊಂದು 10,000 ಎಕರೆ ತೆಗೆದುಕೊಂಡು ಮಾಡಬೇಕು ಅಂತೇಳಿ ವಿಂಡು ಬೇರೆ ಬೇರೆ ಕಡೆ ಪವರ್ನ ಸ್ವಲ್ಪ ಮುಂಜಾಗ್ರತವಾಗಿ ನಮ್ಮ ಲೋಡ್ ಡಿಮ್ಯಾಂಡ್ ಯಾವ ರೀತಿ ಜಾಸ್ತಿ ಬರ್ತದೆ ಆ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪವರ್ ಮಿನಿಸ್ಟರ್ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ.